हेलो फ्रेंड्स, वेलकम टू लाइफ ईजी। इवती ना मत्तोंदु ईजी रेसिपी ना तक बंदी। इतना ब्रेकफास्ट टाइम अल्लष्टे अल्ल, यावाग बेकादरु दिडीरागे माड्कोळ्ळुवंत ओंदु अप्पम रेसिपी। ई अप्पम नावु माड्तिरोदु ओंदे ओंदु ड्रॉप अष्टु एण्णेन बळसदे, हागे तुंबाने हेल्दी आगिरुत्ते, अष्टु टेस्टी आगिरुत्ते, तुंबाने स्पांजी आगिरुवंत अप्पम दोसा। अदर जोतेगे ओंदु तुंबा टेम्प्टिंग आगिरुवंत चटनी रेसिपी कूड निम्म जोतेगे शेर माड्ता इदीनि। हेगे माडोदु अंत नोड्कोंडु बरोण। बन्नि, हेल्दी आगिरुवंत, टेस्टी आगिरुवंत, स्पांजी आगिरुवंत अप्पम हागू चटनी। सो ई अप्पम नावु माड्तिरोदु गोधी रवेन बळसि, हागागि मत्तष्टु हेल्दी आगिरुवंत ओंदु रेसिपी अंतने अन्कोबहुदु। सुमारु ओंदु कप्पष्टु रवेयिंद नालक जनक्के आगुवष्टु ब्रेक्फास्ट नावु माड्कोबहुदु। सो हेगे माडोदु अंत नोड्कोंडु बरोण। दोड्डदोंदु बौलल्लि अर्ध कप्पष्टु अवलक्कि नानु इल्लि तगोंडिदीनि। इदु गट्टि अवलक्कि अंत हेळ्तारल्ल अदु। मोदलु अवलक्कियन्न 2-3 सति चेन्नागि वाश् माड्कोंडु बरोण। सो ई अवलक्कि जोतेगेने ओंदु कप्पष्टु रवे नानु इल्लि हाकोता इदीनि। इदु बन्सि रवे अथवा गोधि रवे अंत कूड हेळ्तारे। इदिल्ल अंतंद्रे मामूलि उप्पिट्टु रवे अथवा बॉम्बे रवेने नावु बळसिकोबहुदु। अदे कप् मेजर्मेंटल्लि अर्ध कप्पष्टु मोसरु हाकोतिदीनि। नानु याव कप्पन्नु उपयोगिसिदिनो अदरल्ले एल्लानू मेजर्मेंट माड्कोंडु हाकोंडिदीनि। रवे, अवलक्कि, हागे मोसरु इदेल्ल हाकिद नंतर रुचिगे बेकागोष्टु उप्पन्नु कूड इवागले हाकि मिक्स माड्कोंबिडोण। ಈ ಕನ್ಸಿಸ್ಟೆನ್ಸಿ ನಮಗೆ ಕಲಸಿ ಇಡೋಷ್ಟು ಆಗಿರಬೇಕು. ಸೊ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಟೋಟಲ್ ಇಲ್ಲಿ ಅರ್ಧ ಕಪ್ಪು ನೀರು, ಅರ್ಧ ಕಪ್ಪು ಮೊಸರು, ಹಾಗೆ ಒಂದು ಕಪ್ಪಷ್ಟು ರವೆ, ಅರ್ಧ ಕಪ್ಪಷ್ಟು ಅವಲಕ್ಕಿ, ಅರ್ಧ ಕಪ್ಪಷ್ಟು ಮೊಸರು. ಇದಿಷ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ನಾವು ಇದನ್ನು ಬಿಟ್ಬಿಡೋಣ. ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನಿಬೇಕು, ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿರುವಂಥ ಟೊಮೆಟೋನ ಹೀಗೆ ಕಟ್ ಮಾಡಿರುವಂಥ ಭಾಗ ಕೆಳಗಡೆ ಇರೋ ಹಾಗೆ ಇಟ್ಬಿಟ್ಟು ಕ್ಲೋಸ್ ಮಾಡೋಣ. ಇದ್ರ ಜೊತೆಗೇನೆ ಖಾರಕ್ಕೆ 4 ಮೆಣಸಿನಕಾಯಿ ಹಾಕ್ತಿದ್ದೀನಿ. ಸೊ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಮುಚ್ಚಿಟ್ಟಿದ್ದೀನಿ. ಇದು 5 ನಿಮಿಷದಲ್ಲಿ ಚೆನ್ನಾಗಿ ಮೆತ್ತಗಾಗುತ್ತೆ. ಹಾಗೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಇದ್ರ ಜೊತೆಗೆ ಬಾಯ್ಲ್ ಆಗಿರೋದ್ರಿಂದ ಅದರದ್ದು ಒಂದು ಘಮ ಇರುತ್ತೆ. ಮೆಣಸಿನಕಾಯಿದು ಒಂದು ಒಳ್ಳೆ ಫ್ಲೇವರ್ ಕೂಡ ಬರ್ತಿರುತ್ತೆ. ಸೊ ಎರಡು ಕಡೆಗೂ ತಿರುಗಿಸ್ಕೊಂಡು ಬೇಕಾದ್ರೆ ನಾವು ಬೇಯಿಸ್ಕೋಬೋದು, ಅಥವಾ ಒಂದು ಕಡೆ ಬೇಯಿಸಿದ್ರೆ ಸಾಕು, ಅಂದರೆ ಸ್ವಲ್ಪ ಸಾಫ್ಟ್ ಆದರೂ ಸಾಕು. ಸೊ ಮತ್ತೆ ಒಂದು ಸತಿ ತಿರುಗಿಸಿಡ್ತಾ ಇದ್ದೀನಿ. ಇನ್ನೊಂದು ನಿಮಿಷ ನಾವು ಈ ಕಡೆಗೆ, ಅಂದರೆ ಸಿಪ್ಪೆ ಇರೋ ಕಡೆಗೂ ಕೂಡ ಒಂದು ನಿಮಿಷ ಬೇಯಿಸ್ಕೊಂಬಿಡೋಣ. ಈ ಚಟ್ನಿ ತುಂಬ ಟೇಸ್ಟಿಯಾಗುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇದರಲ್ಲಿ ಹೆಚ್ಚಿಗೆ ಸಾಮಾನು ಕೂಡ ಬೇಕಾಗಲ್ಲ. ಈ ಚಟ್ನಿಗೆ ಮಾಡಿಟ್ಕೊಂಡು ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬೇಕಂತ ಕೂಡ ನಾವು ಇದನ್ನು ಬಳಸ್ಕೋಬೋದು. ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಳ್ಳೋಕೆ ಹಾಕೋತಾ ಇದ್ದೀನಿ. ಟೊಮೆಟೊ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ, ಹೀಗೇ ಹಾಕ್ಕೊಂಡು. ಇದ್ರ ಜೊತೆಗೇ ಮೆಣಸಿನಕಾಯಿ ಕೂಡ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸುಮ್ಮನೆ 4-5 ಹೋಳಷ್ಟು, ಅಂದರೆ ಇಲ್ಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಚಟ್ನಿಗೆ ಬೇಕಾಗುವಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗುತ್ತೆ ಅಂತ ಹೇಳಿದ್ನಲ್ಲ, ಹುಳಿ ಇರುತ್ತೆ, ಖಾರ ಇರುತ್ತೆ, ಹಾಗೆ ಬೆಳ್ಳುಳ್ಳಿ ಫ್ಲೇವರ್ ಕೂಡ ಇರುತ್ತೆ. ಈವನ್ ಬೇಕು ಅಂದರೆ ನಾವು ಬೆಳ್ಳುಳ್ಳಿನ ಬೇಯುವಾಗಲೇ, ಟೊಮೆಟೊ ಬೇಯುವಾಗಲೇ ಕೂಡ ಹಾಕ್ಕೋಬೋದು. ರುಬ್ಕೊಂಡಿರೋ ಚಟ್ನಿ ರೆಡಿ ಇದೆ. ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಲಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಸಿಂಪಲಾಗಿ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೂ ಮುಖ್ಯವಾಗಿ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು ಹಸಿ ಈರುಳ್ಳಿ. ಈ ಹಸಿ ಈರುಳ್ಳಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸರ್ವಿಂಗ್ ಟೈಮಲ್ಲಿ ಈರುಳ್ಳಿ ಹಾಕ್ಕೊಡೋದ್ರಿಂದ ಅಲ್ಲಿ ಈರುಳ್ಳಿ ಬಾಯಕ್ಕೆ ಸಿಗ್ತಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹೀಗೆ ಮಾಡಿಟ್ಕೊಂಡು ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಕೂಡ 3-4 ದಿನದವರೆಗೂ ಫ್ರಿಡ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ದೋಸೆಗಿಂತಲೂ ರೊಟ್ಟಿಗೆ, ಚಪಾತಿಗೆ ಈ ಚಟ್ನಿ ತುಂಬಾ ರುಚಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ, ಮಾಡಿದ್ಮೇಲೆ ನನಗೆ ನೀವೇ ಹೇಳ್ತೀರಾ ಚೆನ್ನಾಗಾಗಿತ್ತು ಅಂತ. ಓಕೆ, ಚಟ್ನಿ ರೆಡಿಯಾಗಿದೆ. ಅಪ್ಪಂದು ನಾವು ಕಲಸಿಟ್ಟಿರುವಂಥದ್ದು ಏನಾಗಿದೆ ಅಂತ ನೋಡ್ಕೊಂಬರೋಣ. ಚೆನ್ನಾಗಿದ್ದು ಕೂಡ ನೆಂದು ಈ ರೀತಿ ಗಟ್ಟಿಯಾಗಿರುತ್ತೆ, ನೀರೆಲ್ಲ ಹೀರ್ಕೊಂಡು ಅವಲಕ್ಕಿ ಕೂಡ ಸಾಫ್ಟಾಗಿರುತ್ತೆ, ರವೆ ಕೂಡ ಸಾಫ್ಟಾಗಿರುತ್ತೆ. ನಂತರ ನಾವು ಇವಾಗ ಇದನ್ನು ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ಇದನ್ನು 2 ಪಾರ್ಟಾಗಿ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಸೊ ದೊಡ್ಡ ಜಾರಾದರೆ ಒಟ್ಟಿಗೆ ಹಾಕ್ಕೊಂಡು ಕೂಡ ರುಬ್ಕೋಬೋದು. ನಾನಿಲ್ಲಿ ಸಣ್ಣ ಜಾರ್ ಬಳಸ್ಕೊಂಡಿರೋದ್ರಿಂದ 2 ಸರ್ತಿ ಇದನ್ನು ಹಾಕ್ಕೊಂಡಿದ್ದೀನಿ. ರುಬ್ಬುವಂಥ ಸಮಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಬೌಲಲ್ಲಿ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ದೋಸೆ ಹಾಕೋದಕ್ಕೆ, ಅಂದರೆ ಅಪ್ಪಮ್ ಮಾಡಲಿಕ್ಕೆ ಮುಂಚೆ ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಈನೋ, ಈನೋ ಹಾಕೋದಾದರೆ ಸುಮಾರು 1 ಟೀಸ್ಪೂನಷ್ಟು ನಮಗೆ ಈ ಪ್ಯಾಕೆಟ್ ಒಳಗಡೆ ಇರುತ್ತೆ. ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತಿರೋದೇನೆಂದರೆ, ನಾವು ಈನೋ ಹಾಕೋದಿದ್ರೆ ಒಂದು ಪ್ಯಾಕೆಟ್ ಹಾಕ್ಕೋಬೋದು, ಈನೋ ಇಲ್ಲ ಅಂದರೆ ಇಷ್ಟೇ ಬೇಕಿಂಗ್ ಪೌಡರ್ ನಾವು ಹಾಕ್ಕೋಬೇಕಾಗತ್ತೆ. ಆದಷ್ಟು ನಾವು ಬೇಕಿಂಗ್ ಪೌಡರ್ ಅಥವಾ ಈನೋ ಯಾವಾಗ ಹಾಕಬೇಕು ಅಂದರೆ, ಯಾವಾಗ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಿ ಅಂದರೆ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ಅದಕ್ಕೆ ಮುಂಚೆನೇ ನಾವು ಇದನ್ನು ಹಾಕ್ಕೋಬೇಕು. ಹಾಕುವಂಥ ಸಮಯದಲ್ಲೇ ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೀನಿ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈನೋ ಅಥವಾ ಬೇಕಿಂಗ್ ಪೌಡರ್ ಹಾಕ್ಕೊಳ್ಳೋದ್ರಿಂದನೂ ಒಂದು ಚೆನ್ನಾಗಿ ಸ್ಪಾಂಜಿನೆಸ್ ಕೊಡುತ್ತೆ ದೋಸೆಗೆ.
ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗಿರಬೇಕು, ಪೋರಿನ್ ಕನ್ಸಿಸ್ಟೆನ್ಸಿ ನಮಗೆಲ್ಲೂ ತುಂಬ ಗಟ್ಟಿ ಅನಿಸ್ಬಾರ್ದು, ತುಂಬ ತೆಳು ಅನಿಸ್ಬಾರ್ದು, ಈ ಒಂದು ಕನ್ಸಿಸ್ಟೆನ್ಸಿ ಇದೆ ಸಾಕು. ಬ್ಯಾಟರ್ ರೆಡಿ ಇದೆ, ಅಪ್ಪ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ತವಾ ಬಿಸಿ ಮಾಡ್ಕೊಂಡಿದ್ದೀನಿ. ಮೊದಲು ತವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರಿಂದ ಇದನ್ನು ಒರೆಸ್ಬಿಡೋಣ. ಮತ್ತು ನಾವೆಲ್ಲೂ ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಬಳಸೋವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಅಪ್ಪ ಮಾಡ್ಕೋಬೋದು, ತುಂಬಾ ಸ್ಪಾಂಜಿಯಾಗಿ ಬರುತ್ತೆ. ಹಾಗೆ ಸಣ್ಣದೊಂದು ಸೌಟ್ ಆಗಿರೋದ್ರಿಂದ ಇದರಲ್ಲಿ ಎರಡು ಸೌಟ್ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಹಾಕಿ ಹೀಗೆ ಬಿಟ್ಬಿಡಬೇಕು, ಇದನ್ನು ದೋಸೆ ರೀತಿ ತಿರುಗಿಸ್ಬಾರ್ದು. ಸೊ ಮೇಲಿಂದ ಅದು ಬೇಯ್ತಾ ಇದ್ದಂಗೆಲ್ಲ ಅಲ್ಲಲ್ಲಿ ಹೋಲ್ಸ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಲೇಯರ್ ಪೂರ್ತಿಯಾಗಿ ಬೆಂದಾದ ನಂತರ ನಾವು ಇದನ್ನು ತೆಕ್ಕೋಬೋದು. ಹಾಗೆ ಕೆಳಗಡೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ಹೀಗಾದರೆ ಸಾಕು. ಇದೇ ರೀತಿ ನಾವು ಎಲ್ಲ ಅಪ್ಪ ಮಾಡಿ ರೆಡಿ ಮಾಡ್ಕೊಂಬಿಡೋಣ. ಬ್ಯಾಟರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಅಪ್ಪಮ್ ನಮಗೆ ತಿನ್ನುವಾಗ ಒಂದೊಳ್ಳೆ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಲೈಟಾಗಿ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಂದು ತಿಂತಾ ಇದ್ದೀವಿ ಅಂತ ಅನ್ನೋ ಫೀಲ್ ಆಗುತ್ತೆ, ಒಂದು ಸ್ಪಾಂಜಿನೆಸ್ ಜೊತೆಗೆ ಆ ಟೇಸ್ಟ್. ಹಾಗೆ ಸಕ್ಕರೆ ಹಾಕೋದ್ರಿಂದ ಒಂದು ಗೋಲ್ಡನ್ ಬ್ರೌನ್ ಕಲರ್ ನಮಗೆ ಕೆಳಗಡೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಬೇಕಿದ್ರೆ ಸಕ್ಕರೆ ಹಾಕ್ಕೊಂಡು ಕೂಡ ನಾವು ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಬೇಕಿದ್ರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ತುಂಬಾ ಟೇಸ್ಟಿಯಾಗಿರುವಂಥ ಸ್ಪಾಂಜಿಯಾಗಿರುವಂಥ ರುಚಿಯಾಗಿರುವಂಥ ಅಪ್ಪಮ್ ದೋಸೆ ರೆಡಿಯಾಗಿದೆ. ಇದನ್ನು ಬಿಸಿನೇ ತಿನ್ನಬೇಕು ಅಂತೇನಿಲ್ಲ, ತಣ್ಣಗಾದ್ಮೇಲೆ ಕೂಡ ತಿನ್ಬೋದು. ಖಂಡಿತ ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರು ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.